ಕೊರೋನಾ ಸಂಕಿತ ಸಂದರ್ಭದಲ್ಲಿ ಚಿಕ್ಕೋಡಿ ಸದಲ್ಗಾದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಸದಲ್ಗಾ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ಮುನ್ಸೂಚನೆಯಲ್ಲಿ ಸಭೆ ನಡೆಸಿದರು. ಈ ಸಭೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯ ವೈದ್ಯರು, ಸ್ಥಳೀಯ ಮುಖಂಡರು ಹಾಗೂ ಪುರಸಭೆ ಸದಸ್ಯರು ಸೇರಿ ವಿಶೇಷ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಸದಲ್ಗಾಕ್ಕೆ ಸೋಂಕು ಬಂದಾಗ ಎಲ್ಲ ವೈದ್ಯರು ಕೂಡಿ ಕೆಲಸ ಮಾಡಬೇಕು, ನಿಮ್ಮ ಜೊತೆ ನಾನು ಇರುತ್ತೇನೆ ಎಂದು ವಿಶ್ವಾಸ ತೋರಿದರು. ಈ ಸಭೆಯಲ್ಲಿ ಪ್ರತಿಯೊಬ್ಬರೂ ಕೊರೋನಾ ಬಗ್ಗೆ ಚರ್ಚೆ ನಡೆಸಲಾಯಿತು. ವೈದ್ಯರಿಗೆ ವಹಿಸಬೇಕಾದ ಕಾಳಜಿ ತಾಲೂಕಾ ವೈದ್ಯಾಧಿಕಾರಿಯಾದ ಡಾ ಶಿಂದೆಯವರು ತಿಳಿಸಿದರು. ಹಿರಿಯ ವಕೀಲರಾದ ರಮೇಶ್ ದೇಸಾಯಿಯವರು ಬೆಳಗಾವಿ ಜಿಲ್ಲೆಯಲ್ಲಿ 7 ಪಾಸಿಟಿವ್ ಕೇಸ್ ದಾಖಲಾದರೂ ಜನ ಇನ್ನೂ ಜಾಸ್ತಿ ಹೊರಗೆ ತಿರುಗಾಡುವುದು ಜಾಸ್ತಿ ಕಾಣಿಬರುತ್ತದೆ, ಅದನ್ನು ತಡೆಗಟ್ಟಬೇಕು ಎಂದು ತಮ್ಮ ಮನೋಭಾವನೆ ವ್ಯಕ್ತಪಡಿಸಿದರು. ಆದ್ರೂ ನಮ್ಮ ಏನ ಜನ ಅಷ್ಟು ಅಲರ್ಟ್ ಇಲ್ಲ, ಒಂದು 20% ಜನ ಏನೋ ಅಲರ್ಟ್ ಇಲ್ಲ, 80% ಇನ್ನ ಒಂದು ಸ್ಟೇ ಅಟ್ ಹೋಮ್ ಇದ್ದಾರೆ, ಅವ್ರನ್ನ 20% ಇನ್ನ ಅಲರ್ಟ್ ಆಗಿಲ್ಲ. ಅವ್ರಿಗೆ ಅಲರ್ಟ್ ಮಾಡಬೇಕಾದ್ರೆ ಏನು ಮೇಜರ್ಸ್ ಮಾಡಬೇಕು, ಅದರಿಂದಲೇ ಸ್ವಲ್ಪ ಹೆಚ್ಚು ಇದು ಕೊರೋನಾ ಕೆಲವು ಆಗ್ಬೋದು. ಆ ಸೊಲೈವ ಸ್ವಲ್ಪ ಏನು ಮೇಜರ್ಮೆಂಟ್ ಅದನ್ನು ಮಾಡಬೇಕು, ಪ್ರಿಕಾಷನ್ ಮೇಜರ್ ಏನು ತೊಗೋಬೇಕು, ಆ ಸೊಲೈವ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಈಗ ಡಾಕ್ಟರ್ಸ್ಗಾಗಲಿ, ನರ್ಸ್ಗಾಗಲಿ, ಪೊಲೀಸರಿಗಾಗಲಿ ಪರಿಸ್ಥಿತಿನ ಹೆಲ್ಪ್ ಮಾಡಬೇಕು. ಆದಷ್ಟು ಮಾಡಿ ನಾವು ಮನೆ ಒಳಗೆ ಹೋಗಬೇಕು, ಅಲ್ಲಿ ಜರೂರು ಬಂದ್ರೆ ನಾವು ಹೊರಗೆ ಬರಬೇಕು. ಅದಕ್ಕೆ ಅದರಲ್ಲಿ ಮುಖ್ಯಮಂತ್ರಿಗಳು ಬರ್ತದೆ. ಡಾಕ್ಟರ್ ಪ್ರವೀಣ್ ಗಿಡಗಲ್ಲೆ ಮಾತನಾಡಿ, ಸುಳ್ಳು ವದಂತಿಗಳಿಗೆ ಜಾಸ್ತಿ ಕಂಡು ಬರುತ್ತಿದೆ, ಅದಕ್ಕೆ ಅವಕಾಶ ನೀಡದಂತೆ ಸೂಚಿಸಿ ಮತ್ತು ಚಿಕ್ಕೋಡಿ ವಿಭಾಗದಲ್ಲಿ ಯಾವುದಾದರೂ ಪಾಸಿಟಿವ್ ಕೇಸ್ಗಳು ಕಂಡು ಬಂದಲ್ಲಿ ಖಾಸಗಿ ವೈದ್ಯರಿಗೂ ಸೂಚಿಸಬೇಕೆಂದು ತಿಳಿಸಿದರು. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಸದಲ್ಗಾ ಪಟ್ಟಣದಲ್ಲಿ ಸುಮಾರು 40,000 ಜನಸಂಖ್ಯೆ ಇದ್ದರೂ ಇಲ್ಲಿ ಕೇವಲ ಒಂದು ಆಂಬ್ಯುಲೆನ್ಸ್ ಇದೆ, ಅದಕ್ಕೆ ನಾನು ಆರೋಗ್ಯ ಮಂತ್ರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ಆಂಬ್ಯುಲೆನ್ಸ್ ನೀಡುವುದಾಗಿ ಮನವಿ ಮಾಡಿರುತ್ತೇನೆ, ಹಾಗೂ ಸದಲ್ಗಾದಲ್ಲಿ ಎಲ್ಲ ವೈದ್ಯರು ಈ ಸಭೆಯಲ್ಲಿ ಸೇರಿದ್ದಕ್ಕೆ ಎಲ್ಲರೂ ಕೂಡಿ ಮಾಡೋ ಕೆಲಸಕ್ಕೆ ಕೈ ಜೋಡಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಮತ್ತು ಮಹಾರಾಷ್ಟ್ರದಿಂದ ಸುಮಾರು ಜನರು ವಾಹನಗಳಿಂದ ಬರುತ್ತಿದ್ದನ್ನು ನಾವು ನೋಡಿರುತ್ತೇವೆ, ಅದಕ್ಕೆ ಎಸ್ಪಿಯವರ ಜೊತೆ ಭೇಟಿಯಾಗಿ ಮಾತನಾಡಿರುತ್ತೇನೆ, ಅದನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿರುತ್ತಾರೆ. ಎಲ್ಲರೂ ತಮ್ಮ ರಕ್ಷಣೆ ಜವಾಬ್ದಾರಿಯಿಂದ ವಹಿಸಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೂಡಿ ಕೆಲಸ ಮಾಡೋಣ ಎಂದು ಅಭಿನಂದಿಸಿದರು. ಹಾಸ್ಪಿಟಲ್ ಇನ್ನೊಂದು ಆಂಬ್ಯುಲೆನ್ಸ್ ಕೊಡ್ಬೇಕಾಗಂದ್ರೆ 40,000 ಜನಸಂಖ್ಯೆ ಏನಾಗೋಣ, 40,000 ಇದ್ದಾಗ ಹಳ್ಳಿ ಈ ಕಡೆ ಆ ಕಡೆ ಜನ ಬರತ್ತಾರ, 40,000 ಜನಸಂಖ್ಯೆ ಇರೋದ್ರಿಂದ ಇನ್ನೊಂದು ಆಂಬ್ಯುಲೆನ್ಸ್ ಕೊಡ್ಬೇಕಂತ ನಾ ಬೆಳಗ್ಗೆ ಡಿ ಸಿ ಕೂಡ ಮಾತಾಡಿದ್ದೆ. ಅಂದ್ರೆ ಏನೇನು ನಮ್ಮ ಕಡೆ ಏನಾಗ್ತೈತಿ, ನಿಮ್ದು ಕೂಡ ನಮ್ಗೆ ಸಪೋರ್ಟ್ ಬೇಕು, ಯಾಕಂದ್ರೆ ಇಂಥ ಟೈಮ್ದಾಗ ನಮ್ಗೆ ಈದಿಲ್ಲ ಆದಿಲ್ಲ ಪಾಪ ಅವರು ಕೂಡ ನಾನು ನೋಡಕ್ತೀನಿ. ಐ ಶುಡ್ ರಿಯಲಿ ಥ್ಯಾಂಕ್ ಯು. ಲಾಸ್ಟ್ 14 ದಿನ ನಾವು ಹೆಚ್ಚು ಕೂಡ ಒಂದು ಮೀಟಿಂಗ್ ಮಾಡಿ ಒಂದೆಲ್ಲ ಮಾಡಿದ್ಮೇಲೆ ಭಾಳ ಕಾಳಜಿ ವಹಿಸಿ ಒಂದು ಹೆಚ್ಚಿನ ಜವಾಬ್ದಾರಿಯಿಂದ ಎಲ್ಲರೂ ಕೂಡ ಮಾಡಕತ್ತಾರು. ನಿಮ್ದು ಕೂಡ ಸಂದರ್ಭದಾಗ ನೀವು ಎಲ್ಲರೂ ಕೂಡ ಬಂದಿರಿ, ನಿಮಗೂ ಇವತ್ತ ಅಭಿನಂದನೆ ಹೇಳಿ. ಮೇಡಮ್ ಬಂದರು, ಎಲ್ಲ ಸ್ಟಾಫ್ ನಿನ್ನೆ ನಾವು ಮೀಟಿಂಗ್ ಮಾಡಿದೀವಿ, ನಿನ್ನೆ ಪಾಟೀಲ್ ಹೇಳಿದ್ಮೇಲೆ ವಕೀಲ ಏನಾಯ್ತು ಎಲ್ಲರದ್ದು ಕೂಡ ಒಂದು ಕೂಡಿ ಒಂದು ಯುನೈಟೆಡ್ ಆಗಿ, ಯಾಕಂದ್ರೆ ಸದರ್ಗದಾಗ ಏನಾಗಿದ್ದೀವಿ ಮಹಾರಾಷ್ಟ್ರದಿಂದ ನಿನ್ನೆ ಮೋಟರ್ ಸೈಕಲ್ ಮೇಲೆ ಬಂದಿ ಬರೋದು. ನಾನು ಎಸ್ ಪಿಗೂ ಮಾತಾಡಿನಿ, ಪಿ ಎಸ್ ಐಗೂ ನಿನ್ನೆ ಇಲ್ಲಿ ಭೇಟಿ ಅವ್ರಿಗೆ ಹೇಳಿನಿ, ಯಾಕಂದ್ರೆ ಮಹಾರಾಷ್ಟ್ರದಿಂದ ಮೋಟರ್ ಸೈಕಲ್ ಮೇಲೆ ಬೇರೆ ಬೇರೆ ಕಡೆ ಪೇಷಂಟ್ಸ್ ಒಳಗೆ ಎಂಟರ್ ಆಗಿರೋದು. ನಾಳೆ ನಮ್ಮ ಊರಿಗೆ ಏನಾಗಬಾರ್ದು, ಇಲ್ಲಿ ಹೆಚ್ಚಿನ ಕಾಳಜಿ ತಗೊಂಡ ಜವಾಬ್ದಾರಿಯಿಂದ ಇವತ್ತು ಶಾರ್ಟ್ ಆಗಿ ನಿನ್ನೆ ಒಂದು ಮೀಟಿಂಗ್ ಕರೆಸಿದ್ವು. ತಾವೆಲ್ಲರೂ ಮೀಟಿಂಗ್ ಬಂದಿರಿ ಜೋಶಿ, ನಿಮಗೂ ನಾವು ಕಾಲ್ ಮಾಡಕತ್ತೀನಿ, ಕಂಪ್ಲೇಂಟ್ಸ್ ಭಾಳ ಬರುತ್ತೆ, ಹೆಚ್ಚಿನ ಕಾಳಜಿ ವಹಿಸಿರಿ. ನಾಳೆ ಯಾಕಂದ್ರೆ ನಾ ಜವಾಬ್ದಾರಿ ನಾವು ಇದ್ದೀನಿ, ಏನು ಆಗಬಾರ್ದು. ಅವ್ರು ಇಲ್ಲೇ ಹೇಳಿದ್ದಾರೆ ಅಂಗಡಿ ಬಂದ ಬಂದು ನೀನು ನಿಂದು ಸ್ವಲ್ಪ ವೈಯಕ್ತಿಕ ನಿಂದು ಜವಾಬ್ದಾರಿ, ನೀವು ಯಾರ ಮೇಲೆ ಅಪಾಯ್ ಮಾಡಿ ಇಲ್ಲ ನಮ್ಗೆ ಇದು ಮಾಡಕ್ಕೆ ಹೋಗಬೇಡ ತಿಳಿದಿಲ್ಲ. ಎವ್ರಿಬಡಿ ಹ್ಯಾವ್ ದ ಓನ್ ಇಂಡಿವಿಜುವಲ್ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನೀವು ಹೆಚ್ಚಿನ ಕಾಳಜಿ ವಹಿಸಿ ಸ್ಟ್ರಿಕ್ಟ್ ಮಾಡಿರಿ. ಇನ್ನೊಂದು ವಾರ ವೀಕ್ ಏನಾದ್ರು ಸ್ವಲ್ಪ ಏನೇನು ಮುಂದಿನ ಆಗ್ತಿರ್ಬೋದು, ಬಟ್ 1 ವೀಕ್ ಅಟ್ಲೀಸ್ಟ್ ನಾವೆಲ್ಲರೂ ಪ್ರಿಕಾಷನ್ ತಗೊಂಡು ನಾವೆಲ್ಲರೂ ಬಂದಿರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅಭಿನಂದನೆ ಹೇಳಿ, ಕೈ ಜೋಡಿಸಿ ಕೂಡಿ ಇಬ್ಬರು ಮಂದಿ ಕೂಡಿ ಕೆಲಸ ಮಾಡೋದು. ತಾಲೂಕಾ ವೈದ್ಯಾಧಿಕಾರಿಯಾದ ವಿವಿ ಶಿಂದೆ ಅವರು ಮಾತನಾಡಿ, ವಿಶ್ವದಲ್ಲಿ ಗೋಚರಿಸುತ್ತಿರುವ ಕೊರೋನಾ ಸೋಂಕು ಈಗ ಭಾರತದಲ್ಲಿ ಜಾಸ್ತಿ ಹರಡುತ್ತಿದೆ. ಈಗ ಬೆಳಗಾವಿಯಲ್ಲಿ 7 ಜನ ಸೋಂಕಿತರು ಕಂಡು ಬಂದಿರುತ್ತಾರೆ, ಜನರು ಮನೆಯಿಂದ ಯಾರು ಹೊರಗೆ ಬರಬಾರದು ಎಂದು ತಿಳಿಸಿದರು. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ವಿವಿ ಶಿಂದೆ, ತಾಲೂಕಾ ವೈದ್ಯಾಧಿಕಾರಿಗಳು ಚಿಕ್ಕೋಡಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ COVID-19 ಎಂಬತಕ್ಕಂತ ಮಹಾಮಾರಿ ಇಡೀ ಜಗತ್ತನ್ನು ತಲೆನೋವಿಸ್ತಾ ಇದೆ, ಅದರಲ್ಲಿಯೂ ಕೂಡ ನಮ್ಮ ಭಾರತದಲ್ಲಿ ಕೂಡ ಇದು ತನ್ನ ವ್ಯಾಪ್ತಿಯನ್ನ ಹಬ್ಬಿಕೊಂಡಿದೆ. ನಮ್ಮ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಸುಮಾರು 4,300 ಕೇಸ್ಗಳಷ್ಟಾಗಿದೆ, ಅದರೂ ಕರ್ನಾಟಕದಲ್ಲಿ 153 ಕೇಸ್ಗಳಕ್ಕಿಂತ ಮೇಲ್ಪಟ್ಟಾಗಿದ್ದಾವೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 7 ವರದಿ ಬಂದಿದ್ದಾವೆ, ಅದರಲ್ಲಿ 3 ಬೆಳಗಾವಿ ಪ್ರಾಪರ್ ಮತ್ತು 4 ಚಿಕ್ಕೋಡಿ ಕೇಸ್, 4 ಕುರ್ಚಿ ಕೇಸ್ಗಳು ಬಂದಿದ್ದಾವೆ. ಸೊ ಈಗಾಗಲೇ ನಾವು ಈ ಜನರಿಗೆ ಒಂದು ಏನು ಕೇಳ್ಕೊಳ್ಳಪ್ಪ ಅಂತಂದ್ರೆ,
ಯಾರು ಗಾಬರಿ ಆಗಬಾರದು, ಆದರೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿಕೊಳ್ಬೇಕಾಗ್ತದೆ. ಸೊ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ತಮ್ಮ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಸೊ ಅಂದರೆ ಮನೆ ಬಿಟ್ಟು ಯಾರು ಹೊರಗೆ ಬರಬಾರ್ದು. ಅತಿ ಅವಶ್ಯಕವಾಗಿದ್ದಲ್ಲಿ ಅಂದರೆ ನಮಗೆ ದಿನನಿತ್ಯ ಸಾಮಾನುಗಳು ಏನು ಬೇಕಾಗುತ್ತೆ ಅಂತ ಸಮಯದಲ್ಲಿ ಹೊರಗೆ ಬಂದು ಅಥವಾ ಸರದಿ ಸಾಲಾಗಿ ನಿಂತು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸೊ ಅಲ್ಲೇ ತೆಗೆದುಕೊಳ್ತಕ್ಕಂಥ ಹೋಗಬೇಕು. ಅನ್ನೆಸೆಸರಿ ಆಗಿ ಹೊರಗಡೆ ಯಾರು ಬರಕೂಡುದು. ನಮ್ಮ ಒಂದು ನಾವು ಆಶಾ ಕಾರ್ಯಕರ್ತರ ಮುಖಾಂತರ ಆಗಲಿ ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಆಗಲಿ ಇದನ್ನು ಅವೇರ್ನೆಸ್ ಮಾಡಿದ್ದೀವಿ. ಅದರ ಜೊತೆಗೆ ಈಗ ವಿದೇಶಗಳು ಬಂದಿರತಕ್ಕಂಥ ಜನರನ್ನು ಕೂಡ ನಾವು 14 ದಿವಸವರೆಗೆ ಮತ್ತು ನಿಗಾ ಇಟ್ಟಿದ್ದೀವಿ. ಅದರ ಜೊತೆಗೆ ಈಗ ಪುಣೆಯಿಂದ ಬಂದಿರತಕ್ಕಂಥವ್ರಿಗೆ ಮತ್ತು ಹೊರಗಿನ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಜನರಿಗೆ ಕೂಡ ನಾವು ಒಂದು ನಮ್ಮ ಆರೋಗ್ಯ ಕಾರ್ಯಕರ್ತರ ಮುಖಾಂತರ ಆಶಾ ಕಾರ್ಯಕರ್ತರಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಮುಖಾಂತರ ಅವರಿಗೆ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡಿ ಇಟ್ಟಿದ್ದೀವಿ. ಒಟ್ಟು ಹೋಮ್ ಕ್ವಾರಂಟೈನ್ ದಿವಸದ 28 ದಿವಸ ಇರ್ತದೆ. ಅದರಲ್ಲಿ 14 ದಿವಸ ವಿಗರಸ್ ಅಂದರೆ ಮನೆಯ ಒಂದೇ ರೂಮ್ನಲ್ಲಿ ಇಟ್ಟಿರಬೇಕು. ನನಗೆ 14 ದಿವಸ ಮೇಲ್ಪಟ್ಟು 28 ದಿವಸವರೆಗೆ ಅವರು ಮನೆಯ ಎಲ್ಲ ಏನು ತೊಂದರೆ ಇಲ್ಲ ಅಂತಂದರೆ ಮನೆಯ ಎಲ್ಲ ಜನತೆ ಬೇರೆಬಹುದು. ಬಟ್ 28 ದಿವಸ ಆದಮೇಲೆ ಅವರು ಸುರಕ್ಷಿತವಾಗಿರತಕ್ಕಂಥ ಘೋಷಣೆಗೆ ಹೋಗ್ತಿದ್ವಿ. ಸೊ ಅದಕ್ಕೆ ಜನರು ಈ ನಾವೇನು ಕೇಳ್ಕೋತೀವಪ್ಪ ಅಂತಂದ್ರೆ ಎಲ್ಲ ಜನರು ಸುರಕ್ಷಿತವಾಗಿರಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಆಫ್ 1 ಮೀಟರ್ ಅನ್ನು ನಾವು ದಯವಿಟ್ಟು ಮೇಂಟೈನ್ ಮಾಡಬೇಕು ಮತ್ತು ಎಲ್ಲರಿಗೂ ಕೂಡ ಭಯಭೀತರಾಗಬಾರ್ದು, ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ನಮ್ಮ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ಕೇಳ್ಕೋ. ಧನ್ಯವಾದ ಸರ್. ಈಗ ಮೊದಲು ಬೆಳಗಾವಿ ಇಲ್ರಿ, ಬೆಂಗಳೂರು, ಬೆಳಗಾವಿ, ಈಗ ರಾಯಬಾಗ್ ರೀ, ಚಿಕ್ಕೋಡಿಯಲ್ಲಿ ಆ ರೀತಿ ಯಾವ ಕಂಡು ಬಂದಿದೆ? ಈಗ ಚಿಕ್ಕೋಡಿಯಲ್ಲಿ ಕೂಡ ಸದೈವಶಾತ ಯಾರಿಗೂ ಕಂಡು ಬಂದಿಲ್ಲ. ಅದಕ್ಕೆ ಆದರೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮಾಡಬೇಕಾಗ್ತದೆ. ಸರ್, ಈಗ ವಿಡಿಯೋ ವೈರಲ್ ಆಗ್ತಾ ಇದಾವೆ, ಆ ರೀತಿ ನೀವು ಒಂದು ಸ್ವಲ್ಪ ಬೇಗ ಅಂದ್ರೆ ಕ್ಷಣ ಕ್ಷಣ ವಿಡಿಯೋ ಕೊಡ್ತಾ ಇಡಿ. ಖಂಡಿತವಾಗಿ ಕೊಡ್ತೀನಿ, ನಮಗೆ ಎಲ್ಲಿ ಸಾಧ್ಯತೆಯೋ ಒಂದು ಮಾಧ್ಯಮ ಮುಖಾಂತರ ಅದನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ಸುಳ್ಳು ಸುದ್ದಿ ಜಾಸ್ತಿ ಬರ್ತಾ ಇದೆ. ದಯವಿಟ್ಟು ಯಾವ ವದಂತಿಗಳಿಗೆ ಕೂಡ ನಂಬಬಾರ್ದು. ಏನಾದರೂ ನಿಖರವಾಗಿ ಮಾಡಿರ್ತಕ್ಕಂಥ ಬೇಕಾದ್ರಪ್ಪ ಅಂತಂದ್ರೆ ನಾವು ರಾಜ್ಯ ಮಟ್ಟದಿಂದ ಬುಲೆಟಿನ್ ಬಿಡುಗಡೆ ಮಾಡ್ತಿರ್ತೀವಿ, ಆ ಬುಲೆಟಿನ್ ಬಿಡುಗಡೆಗೆ ಮಾತ್ರ ಅಧಿಕೃತವಾಗಿರ್ತದೆ. ಸೊ ಅದಕ್ಕೆ ನಮ್ಮ ಚಿಕ್ಕೋಡಿ ತಾಲೂಕು ಇನ್ನೂವರೆಗೆ ಸದೈವಶಕ್ತಿ ಯಾರೂ ಇಲ್ಲ, ಹಾಗೆ ಇರಲಿಂದ ನಾನು ಕೂಡ ಆಶಯ ಮಾಡಿಸ್ತಿದ್ದೀನಿ. ಅದಕ್ಕೆ ದಯವಿಟ್ಟು ಯಾರೋ ಸುಳ್ಳು ಸುದ್ದಿಗಳಿಗೆ ವದಂತಿ ಕೊಡದಾರದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಮನೆಯಲ್ಲೇ ಇರಬೇಕು ಅಂತಕ್ಕಂಥ ಕಳಕಳಿಯನ್ನು ಮನವಿ ಮಾಡ್ತೇನೆ. ಈ ಸಮಯದಲ್ಲಿ ಸದಲ್ಗಾ ಪಟ್ಟಣದ ಎಲ್ಲ ಮುಖಂಡರು, ವೈದ್ಯಾಧಿಕಾರಿಗಳು, ವಕೀಲರು, ನಾಗರಿಕರು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು.